ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಬಾಳೆಗಿಡದಿಂದ ಬಾಳೆಗೊನೆಯನ್ನು ತೆಗೆದಾದ್ಮೇಲೆ ನಾವು ಆ ಗಿಡವನ್ನು ಕಟ್ ಮಾಡ್ತೇವೆ. ಈ ಗಿಡದಲ್ಲಿ ತುಂಬ ಲೇಯರ್ ಇರ್ತದೆ, ಅಂದರೆ ಪದರಗಳಿರ್ತವೆ. ನಾವು ಅದನ್ನು ಒಂದೊಂದಾಗಿ ಬಿಡಿಸುತ್ತಾ ಹೋಗಬೇಕು. ಕೊನೆಯಲ್ಲಿ ನಮಗೆ ಬಾಳೆದಿಂಡು ಸಿಗ್ತದೆ. ಈ ಬಾಳೆದಿಂಡನ್ನು ನಾವು ಅಡುಗೆಯಲ್ಲಿ ಬಳಸಿದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಂದಿನ ಈ ವಿಡಿಯೋದಲ್ಲಿ ಈ ಬಾಳೆದಿಂಡಿನಿಂದ ಸುಲಭವಾಗಿ ಗೀ ರೋಸ್ಟನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ತೇನೆ. ಮೊದಲಿಗೆ ನೀವು ಬೇರೆ ತರಕಾರಿಗಳ ಸಿಪ್ಪೆಗಳನ್ನು ಹೇಗೆ ತೆಗಿತೀರಾ, ಅದೇ ರೀತಿಯಲ್ಲಿ ಇದರ ಮೇಲ್ಗಡೆಯ ಒಂದು ಲೇಯರನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ನಂತರ ಇದನ್ನು ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಳ್ಳುವಾಗ ಯಾವಾಗಲೂ ವೃತ್ತಾಕಾರದಲ್ಲಿಯೇ ಕಟ್ ಮಾಡಿಕೊಳ್ಬೇಕು. ಆಗ ನಮಗೆ ಒಳಗಡೆಯಿಂದ ಈ ರೀತಿಯಾಗಿ ಒಂದು ನಾರಿನ ಥರ ಸಿಗ್ತದೆ, ಅದನ್ನು ನಾವು ತೆಗಿಬೇಕು. ನಾವು ಪ್ರತಿ ಬಾರಿ ಕಟ್ ಮಾಡಿದಾಗಲೂ ನಮಗೆ ಆ ರೀತಿಯ ನಾರಿನ ಥರ ಸಿಗ್ತದೆ, ಅದನ್ನು ನಾವು ತೆಗಿತಾ ಕಟ್ ಮಾಡ್ಕೊಳ್ತಾ ಬರಬೇಕು. ನಂತರ ಇದನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಬೇಕು. ಇದನ್ನು ಹೀಗೆ ಇಟ್ಟರೆ ಇದು ಕಪ್ಪಾಗ್ತದೆ, ಅದಕ್ಕೋಸ್ಕರ ನೀರಿನಲ್ಲಿ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕಬೇಕಾಗ್ತದೆ. ಇದಕ್ಕೆ ಒಂದು ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕಿದರೆ ಸಾಕಾಗ್ತದೆ. ಹದಿನೈದು ನಿಮಿಷಗಳ ನಂತರ ಇದನ್ನು ಒಮ್ಮೆ ತೊಳೆದು ನಾಲ್ಕು ಸೀಟಿ ಬರುವ ತನಕ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು. ಕುಕ್ಕರ್ನಲ್ಲಿ ಬೇಯಿಸಿದ ಬಾಳೆದಿಂಡು ಈ ರೀತಿಯಾಗಿ ಕಾಣ್ತದೆ ನೋಡಿ. ಬೇಯಿಸಿದ ಈ ಬಾಳೆದಿಂಡಿನಿಂದ ನೀರನ್ನು ತೆಗೆದು ಇದಕ್ಕೆ ನಾವು ಈಗ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣ್ತದೆ. ನಾನು ಗೀ ರೋಸ್ಟನ್ನು ಮಾಡಲಿಕ್ಕೆ ನಾನ್ ಸ್ಟಿಕ್ ಪ್ಯಾನನ್ನು ತಗೊಂಡಿದ್ದೇನೆ. ಪ್ಯಾನ್ ಬಿಸಿಯಾದ ಮೇಲೆ ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟ ಬಾಳೆದಿಂಡಿನ ಪೀಸ್ಗಳನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಬ್ರೌನ್ ಆಗುವ ತನಕ ಫ್ರೈ ಮಾಡಿಕೊಳ್ಳಿ. ಹಾಗೆ ನಾವೀಗ ಗ್ರೇವಿ ಮಾಡಲಿಕ್ಕೆ ಯಾವುದೆಲ್ಲ ಐಟಮ್ ಬೇಕಂತ ನೋಡೋಣ. ಒಂದು ನಾಲ್ಕರಿಂದ ಐದು ಕಾಳುಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಹಾಗೂ ನಾಲ್ಕರಿಂದ ಐದು ಮೆಂತ್ಯಕಾಳನ್ನು ತಗೊಂಡಿದ್ದೇನೆ. ಇಲ್ಲಿ ನಾವು ಒಳಗಿನ ಬೀಜಗಳನ್ನು ತೆಗೆದ ಮೆಣಸನ್ನು ಯೂಸ್ ಮಾಡಿಕೊಳ್ಬೇಕು. ಒಂದು 10 ರಿಂದ 12 ಮೆಣಸನ್ನು ತಗೊಂಡಿದ್ದೇನೆ ನೋಡಿ. ಎಲ್ಲ ಬೀಜಗಳನ್ನು ತೆಗೆದಿದ್ದೇನೆ. ಆಗ ನಮಗೆ ಕಲರ್ ಚೆನ್ನಾಗಿ ಬರ್ತದೆ, ಆದರೆ ಖಾರ ಆಗೋದಿಲ್ಲ. ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಪ್ಯಾನನ್ನು ಬಿಸಿ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಇದಕ್ಕೆ ಕೊತ್ತಂಬರಿ ಹಾಗೂ ಜೀರಿಗೆ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಕಾಳುಮೆಣಸು ಹಾಗೂ ಮೆಂತ್ಯ ಕಾಳನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಮೆಣಸನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ಮೇಲೆ ನಾವು ಇದಕ್ಕೆ 4 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಸ್ವಲ್ಪವೇ ಹುಣಸೆ ಹುಳಿಯನ್ನು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡುವಾಗ ಸ್ವಲ್ಪವೇ ನೀರು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಪೇಸ್ಟ್ ಥರ ಮಾಡಿಕೊಳ್ಬೇಕು. ನಂತರ ಒಂದು ಮೀಡಿಯಂ ಸೈಜ್ನ ನೀರುಳ್ಳಿಯನ್ನು ತಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಪೇಸ್ಟನ್ನು ಮಾಡಿಕೊಳ್ಬೇಕು. ಪ್ಯಾನ್ ಬಿಸಿಯಾದ ಮೇಲೆ ಅದಕ್ಕೆ 2 ಚಮಚ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಟ ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಕೆಂಪಗೆ ಆಗುವ ತನಕ ನಾವು ಫ್ರೈ ಮಾಡಿಕೊಳ್ತಾ ಇರಬೇಕು. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಟ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಾವು ಗೀ ರೋಸ್ಟ್ ಮಾಡ್ತಾ ಇರುವುದರಿಂದ ನಾವು ಫ್ರೈ ಮಾಡುವಾಗ ಮಧ್ಯ ಮಧ್ಯದಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಬರಬೇಕು. ಇನ್ನೂ ಚೆನ್ನಾಗಿ ಕಲರ್ ಬರಬೇಕಂದ್ರೆ ನೀವು ಫುಡ್ ಕಲರನ್ನು ಯೂಸ್ ಮಾಡ್ಕೊಳ್ಬೋದು. ಆರೋಗ್ಯದ ದೃಷ್ಟಿಯಿಂದ ನಾನಿಲ್ಲಿ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇಲ್ಲ.
ನಾನಿಲ್ಲಿ ಸ್ವಲ್ಪ ಪ್ರಮಾಣದ ಗ್ರೇವಿಯನ್ನು ಮಾಡ್ಕೊಂಡಿದ್ದೇನೆ. ಜಾಸ್ತಿ ಗ್ರೇವಿ ಮಾಡ್ಕೊಳ್ಬೇಕಾದ್ರೆ ಮೆಣಸು ಹಾಗೂ ನೀರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಬೇಯಿಸಿ ಫ್ರೈ ಮಾಡಿ ಇಟ್ಟ ಬಾಳೆದಿಂಡಿನ ಪೀಸನ್ನು ಹಾಕಿ ನಾವು ಈ ರೀತಿ ಫ್ರೈ ಮಾಡ್ತಾ ಬರಬೇಕು. ಬಾಳೆದಿಂಡನ್ನು ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ, ಆದರೆ ಮಕ್ಕಳು ಇದನ್ನು ತಿನ್ನಲಿಕ್ಕೆ ಇಷ್ಟಪಡುವುದಿಲ್ಲ. ನೀವು ಈ ರೀತಿಯಾಗಿ ಗೀ ರೋಸ್ಟ್ ಥರ ಮಾಡಿಕೊಟ್ರೆ ಮಕ್ಕಳು ಖಂಡಿತವಾಗಿ ಇಷ್ಟಪಟ್ಟು ತಿಂತಾರೆ. 2-3 ನಿಮಿಷಗಳ ಕಾಲ ಫ್ರೈ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣ್ತದೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ಇಲ್ಲಿ 1/4 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕಾಗ್ತದೆ. ನೋಡಿ, 1/4 ಚಮಚದಷ್ಟು ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಗೀ ರೋಸ್ಟ್ ಅನ್ನೋದು ಸ್ವಲ್ಪ ಸ್ವೀಟ್ ಆಗಿರ್ತದೆ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಲೇಬೇಕಾಗ್ತದೆ. ನಂತರ ಇದಕ್ಕೆ 1 ಚಿಕ್ಕ ಚಮಚದಷ್ಟು ಹಾಲಿನ ಪುಡಿ ಅಥವಾ ಮಿಲ್ಕ್ ಪೌಡರ್ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಆದರೆ ಇದನ್ನು ಹಾಕಿದ ಮೇಲೆ ನಮ್ಮ ಗೀ ರೋಸ್ಟ್ನ ಕಲ್ಲರ್ ಸ್ವಲ್ಪ ಲೈಟಾಗಿ ಬರ್ತದೆ. ನನಗೆ ಕಲ್ಲರ್ಗಿಂತ ಟೇಸ್ಟ್ ಮುಖ್ಯ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಈಗ ಪುನಃ ಇದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕಾಗ್ತದೆ. ತುಪ್ಪದಲ್ಲಿ ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಬಾಳೆದಿಂಡಿನ ಗೀ ರೋಸ್ಟ್ ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.